ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿಯ ಚಾನಲಾದ ಜೈ ಜವಾನ್ ಜೈ ಕಿಸಾನಿಂದ ಮತ್ತೊಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ತಂದಿದ್ದು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್, ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತಾವೆ. ಅವಾಗ ಗಾಡಿಗಳು ನೋಡ್ಬಿಟ್ಟು ಕೊಂಡ್ಕೊಳ್ಬೋದು. ಹಾಗಾದರೆ ಈ ಗಾಡಿ ಬಗ್ಗೆ ಓನರ್ ವಯಸ್ಸಲ್ಲಿ ಏನು ಹೇಳಿದಾರೆ ಅಂತ ತಿಳ್ಕೊಂಬರೋ, ಬನ್ನಿ ಡೀಟೇಲ್. ನಮಸ್ಕಾರ ರೀ, ಇದು ನಿಮ್ಮ ಗಾಡಿ ಬಗ್ಗೆ ಡೀಟೇಲ್ ಬಗ್ಗೆ ಅದು ಬಿಟ್ಟಿದ್ರಲ್ಲ ರೀ. ಹ್ಞೂ ರೀ, ಮಾಡಲ್ ಯಾರು ಸರ್? ಮಾಡಲ್ ಯಾರು ಸರ್? 21 ಐತ್ರಿ ಅದ. ಓನರ್ ಸರ? ಫಸ್ಟ್ ಓನರ್ ಆಗೈತೆ ರೀ. ರನ್ನಿಂಗ್ ಎಷ್ಟು ಆಗೈತ್ರಿ ಸರ್? ಅದ 1600 ಆಗೈತೆ ರನ್ನಿಂಗ್ ರೀ. 1600 ಆಗೈತೆ ರೀ. ಹ್ಞೂ ರೀ. ಇದ್ರ ಎಲ್ಲಿ ಅಡ್ರೆಸ್ ಎಲ್ಲಿ ಬರ್ತಾವ? ಅದು ಅದ ಜಮಖಂಡಿ ತಾಲೂಕ ಚಿಕ್ಕ ಕೊಡ್ಸಲಿಕ್ಕೆ ರೀ. ನಮ್ಮೂರಿ ಹೌದನ್ ಬಾಲ್ಕೋಟ್ ಡಿಸ್ಟ್ರಿಕ್ ಬರುತ್ತಲ್ರ? ಹಾಂ, ಬಾಲ್ಕೋಟ್ ಡಿಸ್ಟ್ರಿಕ್ ರೀ. ರೇಟ್ ಏನು ಹೇಳ್ತೀರಿ ಸಾವಿರ? ಅದಕ್ಕೆ 600 ಹೇಳಕತ್ತೀವಿ ರೀ. 600 ನೋಡಿ, ಫೈನಲ್ ಹೇಳೋದು ಏನು ಮಾಡ್ತೀರಿ? ಅದೇ ನೋಡ್ಕೊಂಡ್ರಲ್ಲ, ಬೈಟೆ ಗ್ರೇಕ್ ಹ್ಯಾಂಗ್ ಬರ್ತಾ ಹಂಗೆ ನೋಡ್ಕೊಡೋಣ ರೀ. ಆಯ್ತು ಅವ್ರ ಗಾಡಿ ಅಷ್ಟೇ ಇಂಜಿನ್ ಇದೆ ಎಷ್ಟ ಐತಲ್ ರೀ? ಹಾಂ, ಇಂಜಿನ್ ಅಷ್ಟ ಐತ್ರಿ. ಆಯ್ತು ಸಾವಿರ. ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಅದಾವಲ್ ರೀ? ಎಲ್ಲ ಕ್ಲಿಯರ್ ಅದಾವ್ರಿ, ಪೇಪರ್ಸ್ ಕ್ಲಿಯರ್ ಅದಾವ್ರಿ. ಆಯ್ತು, ಹಾಕಿರ್ದಂತ ಅವ್ರ ಹಂಗಾರೆ ಮಾತಾಡ್ರಿ. ಯಾರು ಹಚ್ಚಿದ್ರಿ ಅಂದ್ರೆ? ಹ್ಞೂ ಹ್ಞೂ, ನಿಮ್ ನಂಬರ್ ಹಾಕ್ರಿ, ಬೇಕಾದ್ರೆ ನೀವು ನೀವು ನಮ್ಮ ಅವ್ರಿಗೆ ಇದು ಮಾಡ್ರಿ, ಇಲ್ಲಾಂದ್ರೆ ನಮ್ಮ ನಂಬರ್ ಹಾಕ್ತಾರೆ. ನಿಮ್ ನಂಬರ್ ನೀವೇ ಮಾತಾಡಿದ್ರಿ. ಗಾಡಿ ಬಗ್ಗೆ ಓನರ್ ವಯಸ್ಸಲ್ಲಿ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಫ್ರೆಂಡ್ಸ್. ಅವ್ರು ಹೇಳಿದಂಥ ಬೆಲೆಗೆ ಕೂಡ ಫಿಕ್ಸ್ ಪ್ರೈಸ್ ಇಲ್ಲ, ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಅವರು. ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡ್ಕೋಬೇಡಿ. ಗಾಡಿ ಸ್ಥಳಕ್ಕೆ ಬಿಟ್ಟು ಗಾಡಿಗಳನ್ನು ಕೊಂಡ್ಕೊಳ್ಳಿ. ಯಾವತ್ತಲ್ಲೂ ಬಾಡಿಗಳನ್ನ ನೋಡಿ, ಬಣ್ಣ ನೋಡಿ ಗಾಡಿಗಳನ್ನು ಕೊಂಡ್ಕೋಬೇಡಿ. ಒಂದ್ಸಲ ಇಂಜಿನ್ ಚೆಕ್ ಮಾಡಿಬಿಟ್ಟು, ಯಾರಾದರೂ ಮೆಕ್ಯಾನಿಕ್ ಕರ್ಕೊಂಡೋಗ್ಬಿಟ್ಟು ಗಾಡಿಗಳನ್ನು ಚೆಕ್ ಮಾಡಿಬಿಟ್ಟು ಕೊಂಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೂ ಕೂಡ ನಮ್ಮ ಶೇರ್ ಮಾಡ್ಬೋದು. ಕುಂತಲ್ಲಿ ನೀವು ಗಾಡಿಗಳನ್ನು ಮಾರಾಟ ಮಾಡ್ಬೋದು. ಇದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ, ನಿಮ್ಮ ಮನೆಗೆ ಬಂದು ಕೊಟ್ಕೊಂಡು ಹೋಗ್ತಾರ. ಹಾಗೆ ನೀವು 5,000 ಕೊಟ್ಟನೆ 10,000 ಕೊಟ್ಟನೆ ಸರ್ ಗಾಡಿ ಬುಕ್ಕಿಂಗ್ ಮಾಡಿರಿ, ನೀವು ಜಲ್ದಿ ಮಾರಾಟ ಆಗುತ್ತೆ ಅಂತೇಳಿ ಈ ಥರ ಫೋನ್ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಿಮ್ಮ ರೈತರು ಆಲ್ರೆಡಿ ಕಷ್ಟಪಟ್ಟು ದುಡಿದಿರ್ತಾರೆ ದುಡ್ಡು, ಯಾರಿಗೆ ಅಡ್ವಾನ್ಸ್ ಕೊಟ್ಟು ರೊಕ್ಕ ಕಳ್ಕೊಬೇಡಿ. ಗಾಡಿಗಳನ್ನ ಯಾವತ್ತೂ ತೊಗೊಂಬಂದು ಈ ಕಡೆ ರೊಕ್ಕ ಈ ಕಡೆ ಗಾಡಿ ಆ ಥರ ಕೊಂಡ್ಕೊಳ್ಳಿ. ಎಲ್ಲರೂ ಅದೇ ಥರ ಇರೋಲ್ಲ, 100ಕ್ಕೊಬ್ಬರು 10ಕ್ಕೊಬ್ಬರು ಆ ಥರ ಇರ್ತಾರೆ, ಹುಷಾರಿಂದ ಇರೋ ಒಟ್ಟ. ಈ ಗಾಡಿ ಒಳ್ಳೆಯ ಗುಡ್ ಕಂಡೀಷನ್ ಇದೆ, ಹುಡ್ ಆಗಲಿ ಬಂಪರ್ ಆಗಲಿ ಎಲ್ಲ ಹೊಸ್ದಾಗಿದೆ ನೋಡ್ತಾರೆ ಆಲ್ರೆಡಿ. ನೀವು ಯಾರಾದರೂ ಹೊಸ ಗಾಡಿ ತೊಗೊಳೋರಿದ್ರೆ ಈ ಗಾಡಿ ತೊಗೊಳ್ಳಿ, ಮಸ್ತ್ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು. ನೋಡ್ತಾ ಇದ್ರೆ ಕಂಡೀಷನ್ ಅಂಕರ ಮಸ್ತ್ ಇದೆ. ಯಾರಾದರೂ ಬೇಕಾದ್ರೆ ಈಗಲೇ ಕಾಲ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಮಾಹಿತಿ ತೊಗೊಂಬಿಟ್ಟು ಫೋನ್ ಮಾಡಿ. ಹಾಗೆ ವಿಡಿಯೋಗಳನ್ನ ಯಾವತ್ತೂ ಪೂರ್ತಿಯಾಗಿ ನೋಡಿ, ಅರ್ಧಕ್ಕೆ ನೋಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿ ನಿಮ್ಗೆ ತಿಳಿಬೇಕಂದ್ರೆ ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡಿ. ಅರ್ಧಕ್ಕೆ ನೋಡಿದರೆ ಏನಾಗುತ್ತೆ ನಿಮ್ಗೆ, ನಾವು ಕೊಟ್ಟಂಥ ಮಾಹಿತಿ ತಿಳಿದಿಲ್ಲ, ಅರ್ಧ ಮುರಿದಾಗುತ್ತೆ. ಅದಕ್ಕೋಸ್ಕರ ಹೇಳೋದು, ಒಂದು ವೇಳೆ ಇಲ್ಲಿ ನಂಬರ್ ಸಿಗಲಿಲ್ಲ ಅಂದರೆ ನಿಮ್ಗೆ ಸ್ಕ್ರೀನ್ಶಾಟ್ ಹೊಡೆದು ನನಗೆ ಫೋಟೋ ಕಳಿಸ್ಬೇಕು, ಯಾವ ಗಾಡಿ ನಂಬರ್ ಬೇಕು ಅನ್ನೋದು. ಅದು ನಿಮ್ಗೆ ನಾವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಒಂದು ವೇಳೆ ಅಲ್ಲಿ ಕೆಳಗಡೆ ನಂಬರ್ ಯಾರಾದರೂ ಯಾರ್ಯಾರು ಗಾಡಿ ಕೊಟ್ಟು ಕಳಿಸಿರಲ್ಲ, ನಾವು ಕಳಿಸಿರಲ್ಲ, ಗಾಡಿ ಮಾರಾಟ ಆದಮೇಲೆ ಒಂದು ಸಲ ಕಾಲ್ ಮಾಡಿಬಿಟ್ಟು ಹೇಳ್ರಿ. ಗಾಡಿ ಮಾರಾಟ ಆದಮೇಲೆ ಮಾರಾಟ ಆದ್ರೂ ಅಲ್ಲೇ ನಂಬರ್ ಇರುತ್ತೆ, ನಿಮ್ಗೆ ಹಂಗೆ ಫೋನ್ ಮಾಡ್ತಿರ್ತಾರೆ, ತೊಂದರೆ ಆಗ್ತವೆ. ಅದಕ್ಕೋಸ್ಕರ ಹೇಳೋದು, ಯಾ ಗಾಡಿ ಮಾರಾಟ ಆದಮೇಲೆ ಒಂದ್ಸಲ ಕಾಲ್ ಮಾಡಿ ನಂಬರ್ ತೆಗಿರಂದ್ರೆ ನಂಬರ್ ತೆಗಿತೀನಿ. ಓಕೆ ಬೇಡ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೋಗೋಣ. ಬಾಯ್ ಬಾಯ್.